ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಹೊಸ್ದಿಂದ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ತುಂಬ ದಿನಗಳ ನಂತರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಮೇಲೆ ವೀಡಿಯೋನ ಕಂಟಿನ್ಯೂಗೆ ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋಗಳನ್ನು ಜಾಸ್ತಿ ಹೆಚ್ಚಾಗಿ ಕುಕ್ಕಿಂಗ್ ವಿಡಿಯೋಗಳನ್ನು ಇದ್ದೆ ಈಗ ನಾನು ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಅಂದ್ಬಿಟ್ಟು ನನ್ನ ಲೈಫ್ ಸ್ಟೈಲ್ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಗಳನ್ನು ನೋಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಹಿಂದೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ನೋಡಿ ಹೇಗೆ ಸಪೋರ್ಟ್ ಮಾಡ್ತಿದ್ರು ಒಂದು ಕೂಡ ನನ್ನ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಮಾರ್ನಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೆಳಗ್ಗೆ ಎದ್ದಾಗ ಟೈಮ್ ಬಂದು ಆರು ಕಾಲಾಗಿತ್ತು ಎದ್ದು ಮೇಲೆ ಮಾಮೂಲಿ ಹೆಣ್ಮಕ್ಳಿಗೆ ಇದ್ದೇ ಇರೋವಂಥ ಕೆಲಸ ಕಸ ಹೊಡೆಯೋದು ಕೂಡ್ಸೋದು ಮನೆ ಕ್ಲೀನಿಂಗು ಇದೇ ಎದ್ದೇ ಇರುತ್ತೆ ಹಾಗೆ ನಾನು ಕೂಡ ಬಾಗಿಲು ತೊಳೆದು ರಂಗೋಲಿ ಹಾಕಿ ದೇವ್ರ ಪೂಜೆಗೋಸ್ಕರ ಹೂವನ್ನು ಕಿತ್ಕೊಂಡ್ಬಂದಿಟ್ಟೆ ಇದು ನನ್ನ ಕಾಯಂ ಕೆಲಸ ಆಗಿರುತ್ತೆ ದಿನ ಬೆಳಗ್ಗೆ ಇದೆ ಫಸ್ಟು ನನ್ನ ಕೆಲಸ ಇದಾದ ಮೇಲೆ ನನಗೆ ಟೀ ಕುಡಿಬೇಕು ಅನಿಸಿದ್ರೆ ಮಾತ್ರ ಮಾಡ್ಕೊಳ್ತೀನಿ ಇಲ್ಲಾಂದರೆ ನಮ್ಮ ಮನೆಯವ್ರಿಗೆ ಮಾತ್ರ ಕಾಯಮಾಗಿ ಟೀ ಬೇಕಾಗುತ್ತೆ ಇಲ್ಲ ಕಾಫಿನಾದರೂ ಬೇಕಾಗುತ್ತೆ ನಾನಿವತ್ತು ಸ್ವಲ್ಪ ಟೀ ಮಾಡಿಕೊಂಡೆ ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ಅಡುಗೆ ಮನೆ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಪಾತ್ರೆನೆಲ್ಲ ಪೂರ್ತಿಯಾಗಿ ತೊಳ್ಕೊಂಡೆ ಒಂದೊಂದು ಟೈಮು ರಾತ್ರಿನೇ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಒಂದೊಂದು ಟೈಮು ಬೆಳಗ್ಗೆ ತೊಳ್ಕೊತೀನಿ ನಿನ್ನೆ ರಾತ್ರಿ ತೊಳೆಯೋಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲ ಪಾತ್ರೆನ ತೊಳ್ದಿಟ್ಕೊಂಡೆ ಪಾತ್ರೆ ಮೇಲೆ ಸಿಂಕ್ ಸಿಂಕೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದೆ ದೇವ್ರ ಪೂಜೆ ಆಗೋಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದು ಬಂದರು ದೇವ್ರ ಪೂಜೆ ಆದಮೇಲೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಆಗೋದಿಕ್ಕೆ ಹೇಳಿ ನಾನು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಟಿಫನ್ ಬಂದು ಬಿಸಿಬೇಳೆ ಭಾತನ ರೆಡಿ ಮಾಡಿಕೊಂಡೆ ಬಿಸಿಬೇಳೆ ಭಾತನ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏಕೆಂದರೆ ನನ್ನ ಚಾನಲ್ನಲ್ಲೂ ಕೂಡ ಒಂದು ಬಿಸಿ ಬೆಳೆ ಬತ್ತಿನ ವೀಡಿಯೋ ಇರಲಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟಿಫನ್ ರೆಡಿ ಮಾಡಿದ ಮೇಲೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವರಿಗೂ ಸ್ವಲ್ಪ ತಿಂಡಿ ತಿನಿಸಿ ಸ್ಕೂಲಿಗೆ ಕಳಿಸಿದಾಯ್ತು ಹಾಗೆ ಮಕ್ಕಳು ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಕೂಡ ತಿಂಡಿ ತಿಂದೆ ನೋಡಿ ಇವತ್ತಿನ ಮಾರ್ನಿಂಗ್ ರೂಟೀನ್ ನಂದು ಈ ಥರ ಇತ್ತು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು